ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಚಿಕ್ಕಮ್ಯಾಗೇರಿ ಗ್ರಾಮದ ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಯಿತು. ಯಲಬುರ್ಗಾ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ, ಅಭಿಯೋಜನಾ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಯಲಬುರ್ಗಾ ತಾಲೂಕು ಕಾನೂನು ಸೇವಾ ಸಮಿತಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಕನ್ನೂರ್ ಉದ್ಘಾಟನೆ ನೆರವೇರಿಸಿ ಮಾನವ ಹಕ್ಕುಗಳ, ಮಕ್ಕಳ ಹಕ್ಕುಗಳ, ಪೊಲೀಸ್ ಇಲಾಖೆ ಹಾಗೂ ಹಲವಾರು ಕಾನೂನುಗಳ ಬಗ್ಗೆ ಮಾಹಿತಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕ ರವಿ ಹುಣಸಿಮಠದ ಜಂಟಿ ಕಾರ್ಯದರ್ಶಿ ಎಎಂ ಪಾಟೀಲ್, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ವಿಕೆ ಬಡಿಗೇರ, ಕ್ಷೇತ್ರ ಶಿಕ್ಷಣಾಧಿಕಾರಿ ನಿಂಗಪ್ಪ ಕೆಟಿ, ಪಿಡಿಒ ವೆಂಕಟೇಶ್ ನಾಯಕ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶರಣಪ್ಪ ಕುರಿ, ವಸತಿ ನಿಲಯ ಮೇಲ್ವಿಚಾರಕ ರಾಜಣ್ಣ, ಅಪರ ಸರ್ಕಾರಿ ವಕೀಲ ಶಂಕರೇಗೌಡ ಎಎಂ, ವಕೀಲರಾದ ಯುಎಸ್ ಮೆಣಸಿಗರಿ, ಎಸ್ಎ ವಾದಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿಗಳು ಹಾಜರಿದ್ದರು. ಕ್ಯಾಮರಾಮನ್ ಸಿಎ ಆದಿ ಜೊತೆ ಮಲ್ಲಿಕಾರ್ಜುನ ಹಡಪದ, ಎನ್ಕೆಎಸ್ ಟಿವಿ 4 ಯಲಬುರ್ಗಾ. ಎಂಪಿಗಳಂತಂದ್ರೆ ಲೋಕಸಭಾ ಸದಸ್ಯರು, ಎಂಎಲ್ಎಗಳಂತಂದ್ರೆ ವಿಧಾನಸಭೆಯ ಸದಸ್ಯರು. ಇವರಿಗೆ ನಾವೇನ್ ಮಾಡ್ತೀವಿ, 18 ವರ್ಷ ಮೇಲ್ಪಟ್ಟವ್ರು ಏನ್ ಮಾಡ್ತೀವಿ, ವೋಟ್ ಹಾಕ್ತೀವಿ. ಆ ವೋಟ್ ಹಾಕಿದ ಅವ್ರು ಏನ್ ಮಾಡ್ತಾರ, ಅವ್ರೇನ್ ಮಾಡ್ತಾರ, ಗೆಲ್ತಾರ. ಗೆದ್ದಿಂದ ಅವ್ರ ಕೆಲ್ಸ ಏನು, ಕಾನೂನುಗಳನ್ನ ಮಾಡುವುದು. ಶಾಸಕಾಂಗಂದ್ರೆ ಏನು, ಕಾನೂನುಗಳನ್ನ ಮಾಡುದು. ಕಾನೂನು ಅಂದ್ರೆ ಏನು, ನಿಮ್ ಶಾಲೆ ಎಷ್ಟು ಗಂಟೆಗೆ ಪ್ರಾರಂಭ ಆಗ್ತದ, 9:00 ಎಷ್ಟು ಗಂಟೆಗೆ ಬಿಡ್ತದ, ಊಟಕ್ಕೆ ಎಷ್ಟು ಗಂಟೆಗೆ ಬಿಡ್ತದ, ಇದೆಲ್ಲ ಏನಿದು ಕಾನೂನು. ಇದನ್ನ ಶಾಲೆ ಹ್ಯಾಂಗ್ ನಡೀಬೇಕು, ಹಾಸ್ಟೆಲ್ ಹ್ಯಾಂಗ್ ನಡೀಬೇಕು, ಇದನ್ನೆಲ್ಲ ಎಲ್ಲಿ ಹೇಳಿದಾರ, ಕಾನೂನಲ್ಲಿ ಹೇಳಿದಾರ. ಇದನ್ನೆಲ್ಲ ಮಾಡೋರು ಯಾರು, ಶಾಸಕಾಂಗ. ಏನಿದು ಶಾಸಕಾಂಗ, ಶಾಸಕಾಂಗದವ್ರು ಏನ್ ಮಾಡ್ತಾರ, ಕಾನೂನುಗಳನ್ನು ಮಾಡ್ತಾರ. ಅದು ಜಾರಿಗೆ ತರೋರು ಯಾರು, ಜಾರಿಗೆ ತರೋರು ಯಾರು, ಕಾರ್ಯಾಂಗ. ಜಾರಿಗೆ ತರೋರು ಯಾರು, ಕಾರ್ಯಾಂಗದ ಕೆಲಸ ಯಾರು ಮಾಡ್ತಾರೆ ನಿಮ್ಮಲ್ಲಿ, ವಾರ್ಡನ್ ಮಾಡ್ತಾರ. ಯಾರು ಮಾಡ್ತಾರ, ವಾರ್ಡನ್ ಮಾಡ್ತಾರ. ಅದು ಕಾರ್ಯಾಂಗದ ಕೆಲಸ. ಇನ್ನು ನ್ಯಾಯಾಂಗ ಅಂತಂತಂದ್ರೆ, ಈ ಕಾನೂನಲ್ಲಿ ಏನಾದರೂ ತಪ್ಪಿತ್ತಂತಂದ್ರೆ ಅಥವಾ ಕಾನೂನು ಯಾರಾದರೂ ಉಲ್ಲಂಘನೆ ಮಾಡಿದ್ರೆ ಅಂತಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಮಾಡೋದು ಯಾರಪ್ಪ ಅಂತಂದ್ರೆ ನ್ಯಾಯಾಂಗದವರು. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಇವೆಲ್ಲ ಮೂರು ಅಂಗಗಳು ಏನಿದಾವ, ನಮ್ಮ ಸಂವಿಧಾನದಲ್ಲಿ ಇದ್ದೇವೆ. ಅದಕ್ಕ ಇವತ್ತೆಲ್ಲರಿಗೂ ನಮ್ಮ ದೇಶದ ಪ್ರಜೆಗಳಿಗೆ ರಕ್ಷಣೆ ಕೊಡುವಂತದ್ದು ಯಾವ ಕಾನೂನು, ಸಂವಿಧಾನ. ಯಾವುದಿದು, ಸಂವಿಧಾನ. ಈ ಸಂವಿಧಾನದ ಪ್ರಕಾರ ಏನಪ್ಪಾ ಅಂತಂದ್ರೆ ನಾವು ನೀವೆಲ್ಲರೂ ಏನಪ್ಪಾ ಅಂತಂದ್ರೆ ಬರ್ತಾ ಇದ್ದೀವಿ.